ಅದು ಹೇಳಲಷ್ಟೇ ತಮಿಳುನಾಡಿಗೆ ಸೇರಿದ ಊರು. ಆದರೆ ಅಲ್ಲಿರುವವರೆಲ್ಲರೂ ಕರುನಾಡಿಗರು. ಅಲ್ಲಿರುವ ಅದೆಷ್ಟೋ ಶಾಲೆಗಳ ಪೈಕಿ ಕನ್ನಡ ಶಾಲೆಗಳೇ ಹೆಚ್ಚು. ಅರೆ, ತಮಿಳುನಾಡಿನಲ್ಲಿ ಕನ್ನಡದ ಜನರಿರುವ ಊರು ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಅದು ನಮ್ಮ ರಾಜ್ಯದ ಗಡಿಗೆ ಹೊಂದಿಕೊಂಡಿರುವಂತಹ ತಮಿಳುನಾಡಿನ ತಾಳವಾಡಿ. ಇಲ್ಲಿ ಸುಮಾರು 43 ಹಳ್ಳಿಗಳಿವೆ. ಇಲ್ಲಿ ಕನ್ನಡಿಗರು ಹಾಗೂ ತಮಿಳಿಗರು ಪರಸ್ಪರ ಸಹಬಾಳ್ವೆಯಿಂದ ಬದುಕುತ್ತಿದ್ದಾರೆ. ಹೆಚ್ಚು ಕನ್ನಡಿಗರೇ ಇರುವ ಈ ತಾಲೂಕಿನಲ್ಲಿ ಕನ್ನಡ ಶಾಲೆಗಳೇ ಹೆಚ್ಚಾಗಿವೆ. ತಾಳವಾಡಿಯ ಶಾಲೆಗಳಲ್ಲಿ ಕನ್ನಡ, ತಮಿಳು, ಉರ್ದು ಮತ್ತು ಇಂಗ್ಲಿಷ್ ಮಾಧ್ಯಮಗಳ ತರಗತಿಗಳು ನಡೆಯುತ್ತವೆ. ಇಡೀ ತಾಲೂಕಿನಲ್ಲಿ 81 ಶಾಲಾ ಕಾಲೇಜುಗಳಿದ್ದು, ಇದರಲ್ಲಿ ಸುಮಾರು 52 ಶಾಲಾ ಕಾಲೇಜುಗಳು ಕನ್ನಡ ಮಾಧ್ಯಮದಲ್ಲೇ ಇರೋದು ಮೆಚ್ಚಲೇಬೇಕಾದ ಸಂಗತಿ. ಇಲ್ಲಿ 1ನೇ ತರಗತಿಗಳಿಂದಲೇ ವಿಜ್ಞಾನವನ್ನ ಮಕ್ಕಳಿಗೆ ಒಂದು ವಿಷಯವನ್ನಾಗಿ ಕಲಿಸಲಾಗುತ್ತಿದೆ. ತಮಿಳಿನ ಶಿಕ್ಷಕರು ಕೂಡ ಕನ್ನಡದಲ್ಲಿಯೇ ಬೋಧನೆ ಮಾಡುತ್ತಾರೆ. ಇಲ್ಲಿ ಕನ್ನಡಿಗರಿಗೆ ಯಾವುದೇ ತೊಂದರೆ ಇಲ್ಲ. ಕನ್ನಡದ ಕಂಪು ಸೂಸುವ ಈ ಜನರನ್ನು ತಮಿಳುನಾಡು ಸರ್ಕಾರ ತಾರತಮ್ಯ ಮಾಡದೆ ಚೆನ್ನಾಗಿ ನೋಡಿಕೊಳ್ಳುತ್ತಿರುವುದು ಹೆಮ್ಮೆಯ ವಿಷಯ. ಮತ್ತೊಂದು ವಿಷಯವೇನೆಂದರೆ, ತಾಳವಾಡಿಯಲ್ಲಿರುವ ಪಂಚಾಯತ್ ಯೂನಿಯನ್ ಮಾಧ್ಯಮಿಕ ಶಾಲೆಯಲ್ಲಿ ತಮಿಳು, ಕನ್ನಡ ಹಾಗೂ ಇಂಗ್ಲಿಷ್ ಸೇರಿ 3 ಮಾಧ್ಯಮಗಳ ತರಗತಿಗಳಿವೆ. ಈ ಶಾಲೆಯಲ್ಲಿ 230 ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ, 189 ವಿದ್ಯಾರ್ಥಿಗಳು ತಮಿಳು ಮಾಧ್ಯಮ ಶಿಕ್ಷಣ ಪಡೆಯುತ್ತಿದ್ದಾರೆ. ಈ ಶಾಲೆಯಲ್ಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳೇ ಪ್ರಾಬಲ್ಯವನ್ನ ಸಾಧಿಸಿದ್ದಾರೆ. ಆದರೆ ಈ ವಿದ್ಯಾರ್ಥಿಗಳಿಗೆ ತಾಳವಾಡಿಯಲ್ಲಿ ಪ್ರೌಢ ಶಿಕ್ಷಣ ಮುಗಿದ ಬಳಿಕ ಉನ್ನತ ಶಿಕ್ಷಣಕ್ಕೆ ಪರಿತಪಿಸಬೇಕಾಗಿದೆ. ಗಡಿಯಲ್ಲಿ ಕನ್ನಡ ಉಳಿಸಿ ಬೆಳೆಸುತ್ತಿರುವ ನಮಗೂ ಕರ್ನಾಟಕದಲ್ಲಿ ಉನ್ನತ ಶಿಕ್ಷಣಕ್ಕೆ ಹಾಗೂ ಉದ್ಯೋಗದಲ್ಲಿ ಮೀಸಲಾತಿ ನೀಡಿ ಎನ್ನುತ್ತಿದ್ದಾರೆ ಅಲ್ಲಿನ ಕನ್ನಡಿಗರು. ಸರ್, ನಾನು ತಮಿಳುನಾಡು ರಾಜ್ಯಕ್ಕೆ ಸೇರಿದಂತಹ ತಾಳವಾಡಿ ಪಿರ್ಕ, ಈರೋಡ್ ಡಿಸ್ಟಿಕ್ಕು ನಮ್ಮದು. ಇಲ್ಲಿ ಟೋಟಲ್ ಆಗಿ ನಮ್ಮ ತಮಿಳುನಾಡಿನಲ್ಲೇ ಒಂದು ವಿಶೇಷವಾದಂತಹ ಒಂದು ಸ್ಥಾನವನ್ನು ತಾಳವಾಡಿ ಪಡ್ಕೊಂಡಿದೆ. ಕಾರಣ ಇಷ್ಟೇ, ಯಾಕೆಂತಂದರೆ ಇಲ್ಲಿ ಕೆಲವು ಶಾಲೆಗಳಲ್ಲಿ 3 ಮತ್ತು 4 ಲ್ಯಾಂಗ್ವೇಜ್ಗಳನ್ನು ಕಲಿಸ್ಕೊಡ್ತಾ ಇದ್ದೀವಿ. ಒಂದು ಮೊದಲೇ ತಮಿಳು, ಕನ್ನಡ, ಉರ್ದು ಮತ್ತು ಇಂಗ್ಲೀಷ್ ಮೀಡಿಯಂ. ಹಂಗಿನ ಉದಾಹರಣೆಗೆ ಹೇಳಬೇಕಂದ್ರೆ ತಾಳವಾಡಿ ಮಾಧ್ಯಮಿಕ ಶಾಲೆಯಲ್ಲಿ ಇಲ್ಲಿ 4 ಭಾಷೆಗಳು ಇತ್ತು: ಕನ್ನಡ, ತಮಿಳು, ಉರ್ದು ಮತ್ತು ಇಂಗ್ಲೀಷ್ ಮೀಡಿಯಂ. ಈಗ ಉರ್ದು ಇಲ್ಲ, ಆ ಮಕ್ಕಳಲ್ಲಿ ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಮತ್ತು ತಮಿಳ್ ಮೀಡಿಯಮಲ್ಲಿ ಸೇರಿದ್ದಾರೆ. ಈ ನಮ್ಮ ರಾಜ್ಯದಲ್ಲಿ ಬೇರೆ ಭಾಷೆಗಳಿಗೆ ಅಂದರೆ ಈ ಮೈನಾರಿಟಿ ಭಾಷೆಗಳೇನು ಹೇಳ್ತೀವೋ, ಉರ್ದು ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಬೇರೆ ತೆಲುಗು ಆಗಿರ್ಬೋದು, ಗುಜರಾತಿ ಆಗಿರ್ಬೋದು, ಎಲ್ಲ ಭಾಷೆಗಳಿಗೂ ಒಂದು ಸರಿಸಮಾನತೆಯನ್ನು ಕೊಟ್ಟು ತಮಿಳು ಭಾಷೆಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾರೋ ಅದೇ ರೀತಿ ಬೇರೆ ಭಾಷೆಗಳು ಕೂಡ ಈ ರಾಜ್ಯದಲ್ಲಿ ಪ್ರಾಮುಖ್ಯತೆಯನ್ನು ಕೊಟ್ಟು ಮಕ್ಕಳು ಅಭ್ಯಾಸವನ್ನು ಮಾಡಲು ಭಾಳ ಒಂದು ಸರ್ಕಾರ ನಮಗೆ ಭಾಳ ಉಪಕಾರವನ್ನು ಮಾಡಿದೆ. ಅದೇ ರೀತಿ ನಮ್ಮ ಏರಿಯಾದಲ್ಲಿ ಎಷ್ಟಿದೆಯಪ್ಪ ತಾಳವಾಡಿ ಪಿರ್ಕದಲ್ಲಿ ಅಂತಂದರೆ, ಟೋಟಲ್ ಆಗಿ ಇಲ್ಲಿ 52 ಕನ್ನಡ ಶಾಲೆಗಳಿದೆ. 52 ಕನ್ನಡ ಶಾಲೆಗಳು, ಆ 52 ಕನ್ನಡ ಶಾಲೆಗಳಲ್ಲಿ ಒಟ್ಟು ಅಂದರೆ ಮಿಡಲ್ ಸ್ಕೂಲ್ ಅಂತ ನಾವೇನು ಮಾಧ್ಯಮಿಕ ಶಾಲೆ ಅಂತ ಹೇಳ್ತೀವೋ ಅದು 9 ಶಾಲೆಗಳು ಕನ್ನಡ ಮೀಡಿಯಂನಲ್ಲಿದೆ. ಅದೇ ರೀತಿ 2 ಜೂನಿಯರ್ ಕಾಲೇಜ್ ಇದೆ ಕನ್ನಡ ಮೀಡಿಯಂನಲ್ಲಿ, ಮತ್ತು 3 ಹೈಸ್ಕೂಲ್ ಇದೆ ನಮ್ಮ ಏರಿಯಾದಲ್ಲಿ. ಅದು ಬಿಟ್ಟರೆ ಇನ್ನು ಉಳಿದಂಥವು ತಮಿಳು ಶಾಲೆಗಳು. ಟೋಟಲ್ ಆಗಿ ನಮ್ಮ ಏರಿಯಾದಲ್ಲಿ ಇರುವಂಥ ಒಟ್ಟು ತಮಿಳು, ಕನ್ನಡ, ಉರ್ದು, ಇಂಗ್ಲೀಷ್ ಮೀಡಿಯಂ ಎಲ್ಲ ಶಾಲೆಗಳು ಸೇರಿ 81 ಶಾಲೆಗಳು ನಮ್ಮ ಈ ತಾಳವಾಡಿ ಪಿರ್ಕದಲ್ಲಿ ಇದೆ. ನಮ್ಮ ಶಾಲೆಯಲ್ಲಿ ಹೇಳಬೇಕಂತಂದರೆ ಈ ಶಾಲೆಯಲ್ಲಿ ಉರ್ದು ಮಕ್ಕಳು ಅತಿ ಹೆಚ್ಚು ಮಕ್ಕಳಿದ್ದಾರೆ. ಎರಡನೇದಾಗಿ ತಮಿಳು, ಕನ್ನಡ. ಪಕ್ಕದಲ್ಲಿರುವಂಥ ಕರ್ನಾಟಕದ ಗಡಿ ಭಾಗದಲ್ಲಿರುವಂತಹ ಊರುಗಳಿಂದ ಕೂಡ ನಮ್ಮ ಶಾಲೆಯಲ್ಲಿ ಬಂದು ಕಲಿತಾ ಇದ್ದಾರೆ.
ಇಲ್ಲಿ ಎಲ್ಲ ರೀತಿಯ ಶಿಕ್ಷಣ ಒಳ್ಳೆಯ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡೋಕ್ಕೋಸ್ಕರ ಸರ್ಕಾರ ನಮಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಿದೆ. ಅಂದರೆ ಇವಾಗ ಇಲ್ಲಿ ಕನ್ನಡ ಮೀಡಿಯಂ ಓದುವಂತಹ ಮಕ್ಕಳಿಗೆ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರದ ಒಂದು ಸರ್ಕಾರಕ್ಕೆ ಹೇಳಕ್ಕೆ ಮನವಿ ಮಾಡ್ತೀನಿ ಏನಂದರೆ ದಯಮಾಡಿ ನಮ್ಮ ಇಲ್ಲಿ ಓದಿ ಪ್ಲಸ್ ಟು ಅಂದರೆ ಪಿ ಯು ಸಿ ಮುಗಿಸಿ ಬರುವಂತಹ ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕೆ ದಯಮಾಡಿ ಮೊದಲು ಯಾವ ರೀತಿ ನೀವು ಒಂದು ಪರ್ಸೆಂಟೇಜ್ ಇಟ್ಟು ಆ ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕೆ ಒಂದು ಸೀಟನ್ನು ಕೊಡ್ತಾ ಇದ್ರೋ ಅದೇ ರೀತಿ ಅದು ಮುಂದುವರೆಸಿದ್ರೆ ನಮ್ಮ ಮಕ್ಕಳು ಕನ್ನಡ ಇಲ್ಲಿ ಓದಿದಂಥ ಗಡಿನಾಡಿನಲ್ಲಿ ಓದಿದಂಥ ಕನ್ನಡ ಮಕ್ಕಳು ಉನ್ನತ ಶಿಕ್ಷಣ ಪಡೆಯಲು ಭಾಳ ಉಪಕಾರಿ ಆಗುತ್ತೆ. ದಯಮಾಡಿ ಯಾಕೆಂತಂದರೆ ನೀವು ಕರ್ನಾಟಕದಲ್ಲಿ ಕನ್ನಡ ಆದರೆ ನಾವು ವರರಾಜ್ಯದಲ್ಲಿ ಇದ್ಕೊಂಡು ಕನ್ನಡವನ್ನು ಉಳಿಸಿ ಬೆಳೆಸಿ ಅದನ್ನು ಕಾಪಾಡಲು ಶ್ರಮ ಪಡ್ತಾ ಇದ್ದೀವಿ. ದಯಮಾಡಿ ನಮಗೆ ಇಲ್ಲಿ ಓದಿ ಇಲ್ಲಿ ಓದಿದಂಥ ಮಕ್ಕಳಿಗೆ ಕರ್ನಾಟಕದಲ್ಲೂ ಕೂಡ ಅವಕಾಶ ಸಿಗಬೇಕು, ಒಂದು ಉದ್ಯೋಗ ಅವಕಾಶ ಇರ್ಬೋದು, ಮುಂದಿನ ಶಿಕ್ಷಣಕ್ಕೆ ಅವಕಾಶ ಇರ್ಬೋದು. ದಯಮಾಡಿ ಆ ಸರ್ಕಾರ ನಮ್ಮ ಮಾಡಿಕೊಟ್ರೆ ನಿಜವಾಗಲೂ ನಾವಿಲ್ಲಿ ಕನ್ನಡರಾಗಿ ಹುಟ್ಟೋದು ಸಾರ್ಥಕವಾಗುತ್ತೆ ಅಂತ ನಾನು ಅನಿಸ್ಕೋತೀನಿ. ಗಡಿಭಾಗ ತಾಳವಾಡಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ಪಡೆದವರನ್ನ ಗಡಿನಾಡು ಹೊರನಾಡ ಕನ್ನಡಿಗರೆಂದು ಗುರುತಿಸಿ ಅವರಿಗೆ ನಮ್ಮ ರಾಜ್ಯದಲ್ಲಿ ಉನ್ನತ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕು ಹಾಗೂ ಅವರಿಗೆ ಉದ್ಯೋಗದಲ್ಲಿ ಮೀಸಲಾತಿ ನೀಡಬೇಕು. ಇದರಿಂದ ಗಡಿಭಾಗದಲ್ಲಿ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸಲು ಹೆಚ್ಚಿನ ಸಹಾಯವಾಗಲಿದೆ ಎಂದು ಕರ್ನಾಟಕ ಸೇನಾಪಡೆ ಅಧ್ಯಕ್ಷ ಚಾರಂ ಶ್ರೀನಿವಾಸ್ ಗೌಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಚಾಮರಾಜನಗರ ಕರ್ನಾಟಕ ರಾಜ್ಯದ ಒಂದು ಗಡಿ ಪ್ರದೇಶ, ಇದು ದಕ್ಷಿಣ ಕರ್ನಾಟಕದ ತುಟ್ಟ ತುದಿಯ ಜಾಗ ಚಾಮರಾಜನಗರ. ಚಾಮರಾಜನಗರಕ್ಕೆ ಎರಡು ರಾಜ್ಯಗಳ ಗಡಿಯನ್ನು ಹೊಂದ್ಕೊಂಡಿದೆ, ಅದರಲ್ಲಿ ವಿಶೇಷವಾಗಿ ತಮಿಳ್ನಾಡು ಗಡಿ ಹೆಚ್ಚಿಗೆ ಬರ್ತಾ ಇದೆ. ಅಲ್ಲಿ ಈ ತಾಳ್ವಾಡಿ ಫಿರ್ಕಾ ಪರಿಸ್ಥಿತಿ ಹೆಂಗಿದೆ ಅಂತಂದರೆ ಅದು ದೈಹಿಕವಾಗಿ ತಮಿಳ್ನಾಡಿಗೆ ಸೇರ್ಕೊಂಡಿದೆ. ಅಲ್ಲೇ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರು ಅವ್ರಿಗೆ ಮಾನಸಿಕವಾಗಿ ಎಲ್ಲ ಕನ್ನಡಿಗರು, ಅವ್ರ ಭಾಷೆ, ಅವ್ರ ವ್ಯವಹಾರ, ಅವ್ರ ಜೀವನ ಎಲ್ಲವೂ ಸಹ ಕನ್ನಡದಲ್ಲೇ ಅವರು ವ್ಯವಹಾರನ ಮಾಡ್ತಕ್ಕಂಥದ್ದು. ವಿಶೇಷವಾಗಿ ಅಲ್ಲಿ ಸುಮಾರು ಒಂದು ತಾಳ್ವಾಡಿ ಫಿರ್ಕಾದಲ್ಲಿ 52 ಕನ್ನಡದ ಶಾಲೆಗಳು ಆ ಭಾಗದಲ್ಲಿ ಬರ್ತಾ ಇದೆ. ಆ ಶಾಲೆಗಳ ಪರಿಸ್ಥಿತಿ ಹೇಗಿದೆ ಅಂತಂದರೆ ಅಲ್ಲಿ ಕನ್ನಡ ಮಾಧ್ಯಮ ಇದೆ, ತಮಿಳು ಮಾಧ್ಯಮ ಇದೆ, ಇಂಗ್ಲೀಷ್ ಮಾಧ್ಯಮವೂ ಸಹ ಇದೆ. ತಾಳ್ವಾಡಿ ಕನ್ನಡಿಗರಿಗೆ ಅದು ವಿಶೇಷವಾಗಿ ನಮ್ಮ ಏನು ತಾಳ್ವಾಡಿ ಕನ್ನಡಿಗರಿದ್ದಾರೆ ಅವ್ರನ್ನ ಹೊರನಾಡ ಕನ್ನಡಿಗರು ಅಂತ ಸರ್ಕಾರ ನೀವು ನಿಗದಿ ಮಾಡಿ ಘೋಷಣೆ ಮಾಡಿ ಅವ್ರಿಗೆ ಕನಿಷ್ಠ ವಿದ್ಯಾಭ್ಯಾಸ ಮತ್ತು ಉದ್ಯೋಗದಲ್ಲಿ ಅವ್ರಿಗೆ ಏನಾದರೂ ಒಂದು ವಿಶೇಷವಾದಂಥ ರಿಯಾಯಿತಿಯನ್ನು ಕೊಡಿ, ನೀವು ಈ ಭಾಗಕ್ಕೆ ತಗೊಳ್ಳಿ. ಅವ್ರಿಗೆ ಯಾರು ಹೊರನಾಡ ಕನ್ನಡಿಗರು, ಈ ತಾಳ್ವಾಡಿ ಫಿರ್ಕಾದ ಕನ್ನಡಿಗರು ಯಾರು ವಿದ್ಯಾರ್ಥಿಗಳಿದ್ದಾರೆ ಮತ್ತು ಅವ್ರಿಗೆ ನೀವೇನಾದ್ರೂ ಉದ್ಯೋಗ ಕೊಡೋದಾಯಿತು ಅಂತಂದರೆ ಅವ್ರಿಗೆ ನೀವು ವಿಶೇಷವಾದಂಥ ರಿಯಾಯಿತಿಯನ್ನು ಕೊಟ್ಟು ಅವ್ರಿಗೆ ಅನುಕೂಲ ಮಾಡಿಕೊಡಿ. ಅದ್ಬಿಟ್ಬಿಟ್ಟು ನಾವು ಕನ್ನಡ ಬೆಳವಣಿಗೆ ಮಾಡ್ತೀವಿ, ಕನ್ನಡ ಬೆಳವಣಿಗೆ ಮಾಡ್ತೀವಿ ಅಂತಂದರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಗಡಿ ಭಾಗಗಳಲ್ಲಿ ಸರ್ಕಾರಗಳು, ನಮ್ಮ ರಾಜ್ಯ ಸರ್ಕಾರ ಕನ್ನಡದ ಬೆಳವಣಿಗೆ ನೀವು ಮಾಡಲಿಲ್ಲ ಅಂತಂದರೆ ಖಂಡಿತವಾಗಿಯೂ ಆ ಒಂದು ಭಾಗ ನಮ್ಮ ಕೈಗೆ ಸಿಗೋದಿಲ್ಲ. ಬೇರೆ ರಾಜ್ಯದವರು ಭಾಳಷ್ಟು ಅತಿಕ್ರಮವನ್ನು ಮಾಡ್ಕೊಂಡ್ಬರ್ತಾ ಇದ್ದಾರೆ. ನೀವು ಪ್ರಾಮಾಣಿಕವಾಗಿ ಕನ್ನಡವನ್ನು ಉಳಿಸ್ತಕ್ಕಂಥ ಗಡಿ ಭಾಗದಲ್ಲಿ ಕೆಲಸ ಮಾಡಬೇಕು ಅಂತಂದರೆ ಅಲ್ಲಿಯ ವಿದ್ಯಾರ್ಥಿಗಳಿಗೆ, ಜನಗಳಿಗೆ ಏನಾದರೂ ನೀವು ರಿಯಾಯಿತಿ ದರದಲ್ಲಿ ನೀವು ಯಾವ ರೀತಿ ಈಗ ಬೇರೆದಕ್ಕೆ ನೀವೆಲ್ಲ ಕೊಡ್ತಿಲ್ಲ ಅದೇ ರೀತಿ ಅಂಥ ವಿದ್ಯಾರ್ಥಿಗಳಿಗೆ ಒಂದು 5% ರಿಸರ್ವೇಷನ್ನು ಅಥವಾ ಏನೋ ಒಂದು ಕೊಟ್ಟು ಅವ್ರನ್ನ ನೀವು ಕಾಪಾಡಬೇಕು. ಇಲ್ಲದೆ ಹೋದ್ರೆ ಈ ಭಾಗದಲ್ಲಿ ಕನ್ನಡಗಳು ಉಳಿಯೋದಿಲ್ಲ ಅಂತ ನಾನು ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀನಿ. ಒಟ್ಟಾರೆ ಗಡಿ ಜಿಲ್ಲೆಗಳಲ್ಲಿ ಅನ್ಯ ಭಾಷಿಕರಿಂದ ದಬ್ಬಾಳಿಕೆಯಾಗುತ್ತಿದೆ ಎಂಬ ಆರೋಪಗಳೇ ಹೆಚ್ಚಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ಚಾಮರಾಜನಗರಕ್ಕೆ ಹೊಂದಿಕೊಂಡಿರುವ ತಾಳವಾಡಿಯಲ್ಲಿ ಕನ್ನಡ ಶಾಲೆಗಳಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿರುವುದು ನಿಜಕ್ಕೂ ಪ್ರಶಂಸನೀಯ. ಕ್ಯಾಮರಾಮನ್ ದಿವಾಕರ್ ಜೊತೆ ಸುಂದರ್, ಡೆಮಾಕ್ರೆಟಿಕ್ ಟಿವಿ, ಚಾಮರಾಜನಗರ.